ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಸಿ ಟಿ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇಂದು ಆಪ್ಷನ್ ಎಂಟ್ರಿ ಅದೇ ರೀತಿ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಒಂದು ಮಾಹಿತಿ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವಿನ್ನು ಹೊಸಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನೇ ಮಾಡಿ. ಇಂದು ಅಂದುಕೊಂಡಂತಾಗಿದ್ದಾರೆ ಅರೌಂಡ್ ನಿಮಗೆ 21 ನಿಮಗೆ ಆಪ್ಷನ್ ಎಂಟ್ರಿ ಶುರು ಮಾಡಬೇಕು ಅಂತ ಕೆ ಇ ಎ ತಯಾರಿ ಕೂಡ ಮಾಡ್ಕೊಂಡಿತ್ತು. ಬಟ್ ಏನಾಗಿದೆ ಅಂದರೆ ಹಿಂದೆ ನಿಮಗೆ ಅಧಿಕೃತ ಆದೇಶ ಬರ್ಬೋದು ಅಂತ ಸಾಧ್ಯತೆ ಇತ್ತು, ಬಟ್ ಇಂದು ಅಧಿಕೃತ ಆದೇಶ ಬಂದಿಲ್ಲ. ಕೋರ್ಟ್ ಹಿಯರಿಂಗ್ ಬಂದುಬಿಟ್ಟು 19 ಪೋಸ್ಟ್ಪೋನ್ ಮಾಡಿದ್ದಾರೆ. ಈ ಕಾರಣದಿಂದ ಆಪ್ಷನ್ ಎಂಟ್ರಿ ಕೂಡ ಡಿಲೇ ಆಗುತ್ತೆ. ಅಗೇನ್ 21 ಅಂತ ಹೇಳಿದರು, 19 ಬಂದರೆ 19 ಏನು ಇನ್ ಕೇಸ್ ರಿಜಿಸ್ಟ್ರೇಷನ್ ಬಂದರೆ ಮತ್ತೆ ಇನ್ನೊಂದು ವೀಕ್ ಟೈಮ್ ಬೇಕಾಗುತ್ತೆ. ವೀಕ್ ನಂತರ ಆಪ್ಷನ್ ಎಂಟ್ರಿಗೆ ಕಾಲ್ ಮಾಡ್ಬೋದು. ಅಕ್ಟೋಬರ್ 25 ನಿಮಗೆ ಟೈಮ್ ಇರುತ್ತಂತೆ ಆಪ್ಷನ್ ಎಂಟ್ರಿ ಅದೇ ರೀತಿ ಅಡ್ಮಿಷನ್ ಆಗೋಕ್ಕೆ. ಅಕ್ಟೋಬರ್ 25 ಟೈಮ್ ಇರೋ ಕಾರಣ ಅದರೊಳಗೆ ಮುಗಿಸ್ಕೋಬೇಕು ಅಂತ ಕೆ ಇ ಅವರು ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ರಂತೆ. ಬಟ್ ಏನಾಗಿದೆ ಅಂದರೆ ಕೋರ್ಟ್ ಅವರು ಅಥವಾ ನ್ಯಾಯಾಲಯಕ್ಕೆ ಹೋಗಿದೆ, ಪದೇ ಪದೇ ಮುಂದೂಡಿಕೆ ಆಗುತ್ತೆ, ಹಿಯರಿಂಗ್ ಆಗುತ್ತೆ, ಕೂಡ ಲೇಟ್ ಕೂಡ ಆಗುತ್ತೆ. ಇದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಯ ಆಗೋ ಟೈಮ್ ಆಗುತ್ತೆ. ಇದರಿಂದ ತುರಾತುರಿಯಲ್ಲಿ ಅಡ್ಮಿಷನ್ ಆಗುವ ಸಾಧ್ಯತೆ ಇದೆ ಅಂತೇಳಿ ಮಾಹಿತಿ ಕೂಡ ಬರ್ತಾ ಇದೆ. ಅದೇ ರೀತಿ ಮೋಸ್ಟ್ ಆಫ್ ದ ವಿದ್ಯಾರ್ಥಿಗಳು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಕೇಳ್ತಾಯಿದ್ರು, ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ. ಇಲ್ಲಿ ಏನಾಗುತ್ತೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಯಿತು, ನಂತರ ನಿಮಗೆ ಎಲಿಜಿಬಿಲಿಟಿ ಲಿಸ್ಟ್ ಮತ್ತು ನಾನ್ ಎಲಿಜಿಬಿಲಿಟಿ ಲಿಸ್ಟ್, ಯಾವೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಇದ್ದಾರೆ, ಯಾವೆಲ್ಲ ವಿದ್ಯಾರ್ಥಿಗಳು ನಾನ್ ಎಲಿಜಿಬಲ್ ಇದ್ದಾರೆ ಅಂತ ಎಲಿಜಿಬಲ್ ಲಿಸ್ಟ್ ಅದೇ ರೀತಿ ನಾನ್ ಎಲಿಜಿಬಲ್ ಲಿಸ್ಟನ್ನು ಬಿಡ್ತಾರೆ. ನಂತರ ನಿಮಗೆ ಒಂದು ಲಿಂಕ್ ಜನರೇಟ್ ಮಾಡ್ತಾರೆ, ಆ ಲಿಂಕ್ ಮೂಲಕ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಅಂತ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಎಲಿಜಿಬಲ್ ಲಿಸ್ಟ್ ಅಂಡರ್ ಇರುತ್ತೆ, ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಸೀಕ್ರೆಟ್ ಕೀ ಎಲ್ಲ ಇರುತ್ತೆ. ನಂತರ ನೀವು ನೆಕ್ಸ್ಟು ಅಡ್ಮಿಷನ್ ಪ್ರೊಸೀಜರ್ ಆಗಿರ್ಬೋದು, ಆಪ್ಷನ್ ಎಂಟ್ರಿ ಆಗೋದು, ಅದಕ್ಕೆಲ್ಲ ನೀವು ಸೀಕ್ರೆಟ್ ಕೀ ಅದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೀಕ್ರೆಟ್ ಕೀ ಮೂಲಕ ನೀವು ಅಟೆಂಡ್ ಆಗಬಹುದು. ಇದು ಇವತ್ತಿನ